ಸರ್ಕಾರ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಫಿಕ್ಸ್ ಆಗಿದ್ಯಾ ಮೊದಲ ಚುನಾವಣೆ ವಿಜಯೇಂದ್ರಗೆ ಅಷ್ಟೊಂದು ಸುಲಭಾನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಇದೇನಂತರ ಹಿಂಗೆ ಅಂದ್ರೆ ಫಸ್ಟ್ ಬೈ ಎಲೆಕ್ಷನ್ ಎಷ್ಟೇ ಮಾಸ್ಟರ್ ಮೈಂಡ್ ಆಗಿ ಮಾಡಿರ್ಬೋದು ಅರೆ ಅಭ್ಯರ್ಥಿಯಾಗಿ ತುಂಬಾ ಈಸಿಯಾಗಿ ಕೇಳ್ತಾರ ಯಡಿಯೂರಪ್ಪನವ್ರಿಗೆ ತೀವ್ರ ಪೈಪೋಟಿ ಕಾಂಗ್ರೆಸ್ ಕೊಟ್ಟಿತ್ತು ಇಲ್ಲ ಏನಿಲ್ಲ ಹೌದು ಆದ್ರೆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಸೀರಿಯಸ್ ಆಗಿ ತಗೊಳ್ಳದೇ ಬಿಟ್ಬಿಟ್ಟಿತ್ತು ನಿಜ ಬಟ್ ಇಲ್ಲೇನು ಅಂತಂದ್ರೆ ಬಟ್ ಟಿಕೆಟ್ ನ ಮಾಲ್ತೇಶ್ ಬದಲಾಗಿ ನಾಗರಾಜ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಫೊಳ್ಳೆ ಫೈಟ್ ಆಗೋದು ಫಿಕ್ಸ್ ಆಗ್ಬಿಟ್ಟವ್ರೆ ಬಿಜೆಪಿ ಗೆಲ್ತಕ್ಕೋಸ್ಕರ ಮಾಡೋರು ದೊಡ್ಡ ಆರೋಪ ಕೂಡ ಕೇಳ ಬಂದಿತ್ತು ಈಗ ಅವ್ರಿಬ್ರು ಒಂದಾಗಿದ್ದಾರೆ ಈಗ ಗೆಲ್ಬೇಕಲ್ಲ ಹೌದು ಮಾಲ್ತೇಜ್ ಪ್ಲಸ್ ನಾಗರಾಜ್ ಇಬ್ಬರು ಸೇರಿ ವಿಜಯೇಂದ್ರ ಅವರನ್ನ ಸೋಲಿಸ್ಬೇಕಲ್ಲ ಆ ಬಂಜಾರದ ಬೇರೆ ಸ್ವಲ್ಪ ಗಣೇಶ್ವರ ಲೆಕ್ಕ ಎಚ್ಚರಗಳೆಲ್ಲ ಇದೆ ಆದರೆ ಸಾಧ್ಯ ಇದ್ದಂಗ್ ಕಾಣ್ತಾ ಇಲ್ಲ ಕಾಣ್ತಾ ವಿಜಯೇಂದ್ರ ಊಟಕ್ಕೆ ಬ್ರೇಕ್ ಹಾಕೋ ಲಕ್ಷಣ ಕಾಣ್ತಾ ಇಲ್ಲ ಹೌದು ಯಡಿಯೂರಪ್ಪ ಅವರಷ್ಟು ಅಂತರದಲ್ಲಿ ಗೆಲ್ಲದಿರಬಹುದು ಆದ್ರೆ ವಿಜಯೇಂದ್ರ ಅವರನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಇದೆ ಶುಭಾರಂಭ ಮಾಡ್ತಾರೆ ಅದ ವಿಧಾನಸೋದಕ್ಕೆ ಹೋಗ್ತಾರೆ ಆಗಲ್ಲ ಯಡಿಯೂರಪ್ಪ ಅವರಷ್ಟು ಅಂತರದಲ್ಲಿ ಗೆಲ್ಲದಿರಬಹುದು ಆದ್ರೆ ಸೋಲಕ್ ಚಾನ್ಸೇ ಇಲ್ಲ ಅನ್ನೋ ವಾತಾವರಣ ಇದೆ ಶಿಕ್ಷಕರೇ ಶಿಕಾರಿ ಪುರವನ್ನ ಯಾರು ಶಿಕಾರಿ ಮಾಡ್ತಾರೆ ನೀವು ಆ ಕ್ಷೇತ್ರದ ವೋಟರ್ಸ್ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ವಿಧಾನಸೌಧಕ್ಕೆ ಹೋಗ್ಬೇಕು ಅಯೋಗ್ಯರ್ಗ ಅವಕಾಶ ಕೊಡಬೇಡಿ ಯೋಗ್ಯರಿಗೆ ಅವಕಾಶ ಕೊಡಿ ಯಾರು ಶಾಸಕರಾಗಿ ಸೇವೆ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಯಾರು ಶಾಸಕರಾಗಿ ಶೋಕಿ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಯೋಗ್ಯರು ವಿಧಾನಸೌಧದಲ್ಲಿರಲಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ